ಮೂಡ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು, ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸಿದರು. ರಾಜ್ಯದಲ್ಲಿ ನಡೀತಾ ಇರುವ ಹಗರಣಗಳಿಂದ ಮುಖ್ಯಮಂತ್ರಿ ವಿಚಲಿತರಾಗಿದ್ದು, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಿದ್ದರಾಮಯ್ಯ ಪರಿಸ್ಥಿತಿಯ ತೀವ್ರತೆಯನ್ನ ಅರಿತು ಆಡಳಿತ ನಡೆಸಬೇಕು ಎಂದರು. ನಾನು ಒಂದು ಹೇಳ್ತೀನಿ, ನಾನು ಮೊನ್ನೆನೇ ಹೇಳ್ಬಿಟ್ಟಿದ್ದೀನಿ, ಪದೇ ಪದೇ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ, ಯಾಕಂಗೆ ಮಾತಾಡ್ತಾರೆ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಿದ್ರು ಬೇಡ ಅಂತ ಇವ್ರಿಗೆ ಹಿಡ್ಕೊಂಡವ್ರು, ಯಾರಾದರೂ ಇವ್ರಿಗೆ ಹಿಡ್ಕೊಂಡಿದ್ದಾರ? ಇವ್ರು ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ ಅದು ಬೇರೆ, ನಿಮ್ಮದೇನು ಅನ್ನೋದನ್ನು ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ನೀವು ತೀರ್ಮಾನ ಮಾಡಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಹೋದ ಸಾರಿ 5 ವರ್ಷ, ಈ ರೀತಿಯಾದ ಒಂದು ಸಂಬಂಧ ಒಂದು ಬಂದಿದ್ದ ನಿಮ್ಮ ಮೇಲೆ ಅಲಿಗೇಷನ್ನು, ಇದನ್ನು ಕೂಡ ನೀವು ಕೂಲಂಕುಶ ಮಾಡಬೇಕಾಯ್ತದೆ. ಮಾಡ್ತೀನಿ, ಇದೇನೋ ಹೇಳ್ತಾರಲ್ಲ ಅದೇನಂತಾರೆ, ಇವಾಗ ಅದೇನೋ ಹಳ್ಳಿ ಗಾದೆಗಳಿದೆ ಅದು ಬೇಕಿಲ್ಲ. ಇವಾಗ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿದ್ದೀನಿ, ಪದೇ ಪದೇ ಹೇಳಕ್ಕೆ ನಾನು ತಯಾರಾಗಿ ಮೂಡೋದ್ರೆ ಹಗರಣ ಹಾಗೇ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ ತಾಳಿ, ಅದಕ್ಕೆ ನಾನು ಹೇಳಿದೆ, ನೀವು 14 ಸೈಟ್ ತೊಗೊಂಡಿದ್ದೀರಲ್ಲ ಅದನ್ನು ವಾಪಸ್ ಮಾಡಿಬಿಡಿ, ನ್ಯಾಯಾಧೀಶ ನೀವೇ ನೇಮಕ ಮಾಡಿಬಿಡಿ, ಇತಿಹಾಸಕ್ಕೆ ಸೇರ್ಕೋತೀರಾ ಅಂತ. ಸತ್ಯ ಯಾವತ್ತು ಸತ್ಯವಾಗಿ, ಸತ್ಯ ಮರೆ ಮಾಚೋದು ಸ್ವಲ್ಪ ಕಷ್ಟ. ಅದು ಸಿದ್ದರಾಮಯ್ಯನವರಂತೆ ಅವ್ರಿಗೆ ಮುಂದೆ ಮುಜುಗರ ಆಗ್ಬಿಟ್ಟಿದೆ ಪಾಪ ಅವರಿಗೆ. ಅವ್ರು ಈ ಥರ ಎಲ್ಲ ಮಾಡಿದವರೆಲ್ಲ ಸ್ವಲ್ಪ ನೇರ ನುಡುವಾಗಿ ಮಾಡ್ಕೊಂಡು ಬಂದರು ಎಲ್ಲ ಒಂದು ಕಡೆ ಸನ್ಯಾಸಿ ಇಂದ ಏನೋ ಏನೋ ಸಾವಿಂದ ಏನೋ ಆಗಿ ಅವ್ರಿಗೂ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಇದಾಗಿದೆ. ನಾನು ವಿನಂತಿ ಮಾಡ್ತೀನಿ, ಇನ್ಮೇಲೆ ನನಗೆ ನಾನು ಏನು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗಾಗಲಿ ದ್ವೇಷಕ್ಕಾಗಲಿ ಇಲ್ಲ ನಿಮ್ಮ ಮೇಲೆ ಎಲೆಕ್ಷನ್ ನಿಂತಿದೆ ಅನ್ನೋ ಒಂದು ಇದಕ್ಕಾಗಲಿ ಮಾತಾಡ್ತಾ ಇಲ್ಲ. ನಾನು ನಿಮ್ಮನ್ನು ಹತ್ತಿರದಲ್ಲಿ ನೋಡಿದೇ ಇರೋದಿಲ್ಲ, ನಿಮ್ಮ ಎಲ್ಲ ಭಾಗಗಳನ್ನು ಕೂಡ ನಾವು ಗಮನಿಸಿರೋದ್ರಿಂದ ಬೇರೆಯವ್ರಿಗಿನ ವಿಭಿನ್ನವಾಗಿ ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರಿ, ಹಂಗೆ ಇರಬೇಕು ಅನ್ನೋ ನಮ್ಮ ಆಸೆ ಆಗಿತ್ತು. ನಾನು ಹಂಗಿರೋದಿಲ್ಲ, ನಾನು ಹತ್ತಿರ ಅನ್ನೊಂದು ಆಯ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ನೀವು ಎಷ್ಟು ಹಗರಣ ಇದೆಯೋ ಮತ್ತೊಂದು ಇದು ಏನು ಬೇಕಾದ್ರೂ ಮಾಡಿ, ನಿಮ್ಮದು ಏನಿದೆ ಅದನ್ನು ಮುಚ್ಕೊಳಕ್ಕೆ ಇನ್ನೊಬ್ರಿಗೆ ಎಲ್ಲ ಒಂದು ಕಡೆ ನಾವು ಟ್ರಂಪ್ ಕಾರ್ಡ್ಗೆ ಅವಕಾಶ ಕೊಡೋಲ್ಲ. ನ್ಯಾಯಾಂಗ ತನಿಖೆ ಅನ್ನೋದನ್ನು ಮುಚ್ಚಾಕ ಪ್ರಯತ್ನ ಅಲ್ಲ, ಒಂದು ನಿಮಿಷ ತಾಳಿ. ಎಲ್ಲವೂ ಕೂಡ ನೋಡ್ರಿ ಗೊತ್ತಿದೆ ರೀ ಸಿದ್ದರಾಮಯ್ಯ ಸರ್, ಗೊತ್ತಿರೋದ್ರಿಂದ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ದಂಗೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ನಾನು ಒಬ್ಬ ಕೇಂದ್ರದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು, ನನಗೂ ಕೂಡ ಎಷ್ಟೋ ಎಷ್ಟೋ ಹಿತಿಮಿತಿಗಳಿವೆ. ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು, ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಡಂಬಡಿಕೆ ಏನು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ರಾಜ್ಯ ಸರ್ಕಾರ ಹೆಂಗಿರ್ಬೇಕು ಅದನ್ನು ಅವ್ರುಗಳು ಅರ್ಥ ಮಾಡ್ಕೋಬೇಕು. ನನಗೆ ಮೊನ್ನೆ ನಾನು ಪಾವುಗಳ